ಜೈ ಮಾತೆ, ಜೈ ಜೈ ನಾಗಮಾತೆ. ಶುಭಮಸ್ತು, ಶೀಘ್ರಮೇವ ನಾಗಲೋಕ ಪ್ರಾಪ್ತಿರಸ್ತು. ನಾಳೆಯೇ ಹುಣ್ಣಿಮೆ, ನೀನು ನಾಗಲೋಕಕ್ಕೆ ರಾಣಿಯಾಗಲಿರುವ ದಿನವೆಂದು ನಿನಗೆ ನೆನಪಿಸಲೆಂದೇ ಕನ್ನಡಿಯಲ್ಲಿ ನಿನ್ನ ಪ್ರತಿಬಿಂಬ ನಾಗಲೋಕದ ಯುವರಾಣಿಯಾಗಿ ಕಾಣಿಸುವಂತೆ ಮಾಡಿದ್ದೇನೆ. ನಿನ್ನ ತಾಯಿಯ ಪ್ರತಿಕಾರವನ್ನು ತೀರಿಸಿದ ಮೇಲೆಯೇ ನಿನಗೆ ನಾಗಲೋಕದ ಪ್ರಾಪ್ತಿ ಎಂಬುದು ನಿಬಂಧನೆ. ಆ ಕಾರಣವಾಗಿಯೇ ವಾರಸತ್ವವಾಗಿ ನೀನು ಅಲಂಕರಿಸಬೇಕಾದ ರಾಣಿ ಪೀಠ ನಿನಗಾಗಿಯೇ ಕಾಯುತ್ತಿದೆ ಯುವರಾಣಿ. ನನ್ನನ್ನು ಪೂಜಿಸುವ ನಾಗಲೋಕ, ಪರಿಪಾಲಿಸುವ ರಾಣಿಯಿಲ್ಲ ಎಂಬ ಕಾರಣಕ್ಕಾಗಿ ನಾನೇ ನಾಗಲೋಕವನ್ನು ಕಾಪಾಡಿಕೊಂಡು ಬಂದಿದ್ದೇನೆ ಯುವರಾಣಿ. ನಾಳೆ ನೀವು ಆ ಪೀಠವನ್ನು ಅಲಂಕರಿಸಿದ ನಂತರ ನಾಗಲೋಕದ ಜೊತೆಗೆ ಆ ಲೋಕಕ್ಕೆ ಶಕ್ತಿಯನ್ನು ಪ್ರಸಾದಿಸುವ ಅಮೂಲ್ಯವಾದ ನಾಗಮಣಿಯ ರಕ್ಷಣೆಯ ಜವಾಬ್ದಾರಿ ಕೂಡ ನಿನ್ನದೇ ಆಗುತ್ತದೆ ಯುವರಾಣಿ. ನಾಗಲೋಕದ ಆಚರಣೆಯ ಪ್ರಕಾರ ವಂಶ ಪಾರಂಪರ್ಯವಾಗಿ ಹೆಣ್ಣು ಜಾತಿಯ ಹಾವುಗಳಿಗೆ ಪರಿಪಾಲಿಸುವ ಅಧಿಕಾರ ಸಿಗುತ್ತದೆ. ಗಂಡು ಜಾತಿಯ ನಾಗಗಳು ಕೇವಲ ನಾಗಲೋಕಕ್ಕೆ ಕಾವಲಾಗಿ ರಕ್ಷಣೆಯಾಗಿ ಮಾತ್ರ ಇರುತ್ತಾರೆ. ನಾಳೆ ನೀವು ಆ ಪೀಠವನ್ನು ಅಲಂಕರಿಸಿದ ಮೇಲೆ ನಿಮ್ಮ ಅಧಿಕಾರಗಳು ಜವಾಬ್ದಾರಿಗಳೇನೆಂಬುದನ್ನು ನೀವೇ ಅರಿತುಕೊಳ್ಳುತ್ತೀರಿ. ದ್ವೇಷ ಪ್ರತಿಕಾರವೆಂಬುದು ಇಚ್ಛಾಧಾರಿ ಹಾವುಗಳಿಗೆ ಎರಡು ಕಣ್ಣುಗಳಿದ್ದ ಹಾಗೆ. ಯಾರಾದರೂ ಸರಿ, ಅದನ್ನು ಪಾಲಿಸಲೇಬೇಕು ಯುವರಾಣಿ. ನಾಳೆ ಹುಣ್ಣಿಮೆಯ ಪ್ರಥಮ ಗಳಿಗೆಯಲ್ಲಿ ನೀವು ಹಾವಾಗಿ ಬದಲಾಗುತ್ತೀರಿ. ನಿಮ್ಮ ರಕ್ಷಣೆಗಾಗಿ, ಸಹಾಯಕ್ಕಾಗಿ ನಾಗಕನ್ಯೆಯರಿರುತ್ತಾರೆ. ಶತ್ರುಗಳನ್ನು ಕೊಂದ ತಕ್ಷಣ ಭೂಮಿಯಲ್ಲಿ ನಿಮ್ಮ ಕಾರ್ಯ ಮುಗಿಯುತ್ತದೆ. ಆಗ ನಿಮಗೂ ಭೂಲೋಕಕ್ಕೂ ಯಾವ ಋಣಾನುಬಂಧವೂ ಇರುವುದಿಲ್ಲ ಯುವರಾಣಿ. ನೀವು ನಾಗಲೋಕಕ್ಕೆ ಬಂದ ತಕ್ಷಣ ಸಂಪೂರ್ಣವಾಗಿ ಹಾವಾಗಿ ಬದಲಾಗಿ ಕಠೋರ ದೀಕ್ಷೆ ತೆಗೆದುಕೊಂಡರೆ ಆಗ ನಿಮಗೆ ಇಚ್ಛಾರೂಪಧಾರಿ ಶಕ್ತಿಗಳು ದೊರಕುತ್ತವೆ. ಹೇಳಿ ಯುವರಾಣಿ, ನಾಳೆ ನಿಮ್ಮ ಕಾರ್ಯವನ್ನು ಸಕ್ರಮವಾಗಿ ನೆರವೇರಿಸಲು ನೀವು ಸಿದ್ಧರಾಗಿದ್ದೀರೆಂದು ನೀವು ನನಗೆ ವಚನ ನೀಡಬೇಕು. ನಿಮಗೆ ಕೊನೆಯದಾಗಿರುವಂತಹ ಅವಕಾಶ ನಾಳೆ ಮಾತ್ರವೇ. ನಿಮ್ಮ ಕಾರ್ಯಾಚರಣೆಯಲ್ಲಿ ಅಡಚಣೆ ಉಂಟಾಗಿ ನಿಮ್ಮ ಕಾರಣವಾಗಿ ಶತ್ರುಗಳ ಪ್ರಾಣ ಹೋಗದೇ ಇದ್ದರೆ ಆ ಕಾರ್ಯವನ್ನು ಉಳಿದ ನಾಗಕನ್ಯೆಯರು ನೆರವೇರಿಸುತ್ತಾರೆ. ಯಾವ ಪ್ರೀತಿಯಿಂದ ನೀವು ಶತ್ರುಗಳನ್ನು ಕೊಲ್ಲಲು ಯೋಚಿಸುತ್ತಿದ್ದೀರೋ ಆ ಪ್ರೀತಿಯೇ ನಿನ್ನನ್ನು ಪ್ರೀತಿಸುವವರಿಗೆ, ನೀನು ಪ್ರೀತಿಸುವವರಿಗೆ ಸಾವನ್ನು ತಂದುಕೊಡುತ್ತದೆ. ಅವರೆಲ್ಲರನ್ನು ನಾಗಲೋಕದ ಶತ್ರುಗಳೆಂದು ಭಾವಿಸಿ ನಾಗಕನ್ಯೆಯರು ಕಚ್ಚಿ ಸಾಯಿಸಿಬಿಡುತ್ತಾರೆ. ಹುಣ್ಣಿಮೆಯ ಕಡೆಯ ಗಳಿಗೆ ಕಳೆದ ನಂತರ ನೀವು ಪಂಚಮಿಯಾಗಿ ಬದಲಾಗಿ ನೋಡಿದರೆ ನಿಮ್ಮ ಸುತ್ತ ಶವಗಳೇ ಹೊರತು ಜೀವಂತವಾಗಿ ಯಾರೂ ಇರುವುದಿಲ್ಲ. ಮಾತೆ, ಶತ್ರುಗಳನ್ನ ನಾನು ಸಾಯಿಸಕ್ಕೆ ಹೊರಟಿದ್ದೀನಿ. ನನ್ನ ಹೆತ್ತ ತಾಯಿ ದ್ವೇಷನ ಸಾಧಿಸೋದಕ್ಕೆ ಹೋಗ್ತಿದ್ದೀನಿ. ನಾಳೆ ರಾತ್ರಿನೇ ನಾನು ನಾಗಲೋಕಕ್ಕೆ ಬರ್ತಿದ್ದೀನಿ. ತಥಾಸ್ತು ಯುವರಾಣಿ.